ಅವರು ಪರಿಚಯ ಉಂಟಾ ನಿನಗೆ? ನನಗಿಲ್ಲ ಪರಿಚಯ ಇಲ್ಲ. ನಿನಗೆ ಉಂಟಾನಾ? ಈಗ ನಿಮ್ಮಿಬ್ಬರಿಗೂ ಅವ್ರ ಜನ ಯಾರಂತಲೇ ಗೊತ್ತಾಗಲಿಲ್ಲ. ಹ್ಮ್, ಮಾರ್ಗ ಮಧ್ಯದಲ್ಲಿ ಹೋಗುತ್ತಿರುವ ಜನರನ್ನ ಅಡ್ಡ ಹಾಕಿ ಮುಂದೆ ಕಳಿಸುವ ಇವರೇ ಸುಂಕ ವಸೂಲಾತಿ ಕೇಂದ್ರದವರು. ಕೆಲವು ಕಡೆ ಎಲ್ಲ ಎರಡೆರಡು ಮಾಡಿಟ್ಟು ಜನರು ಬಜ್ ಮಾಡಿ ಹಾಕಿದ್ದಾರೆ. ಹಾಗಂತ ಮಾರ್ಗದಲ್ಲಿ ಇರುವ ಒಂದೇ ಒಂದು ಹೊಂಡ ಮುಚ್ಚಿ ಇವರು ಸಾಯುವುದಿಲ್ಲ. ಇವರ ಹತ್ರ ನಮ್ಮ ಆಟ. ನಾವು ಬಂದದ್ದು ಯಾಕೆ? ಜಾತ್ರೆಯ ತೇರನ್ನು ನೋಡ್ಲಿಕ್ಕೆ. ನೋಡ್ತಾ ಮುಂದೆ ಪ್ರವಾಸವನ್ನ ಕೈಗೊಂಡ ಮಾಡ್ಲಿ. ಅಲ್ಲಿನ ಚಿತ್ರಣ ಹೇಗಿತ್ತು ಗೊತ್ತುಂಟಾ?
ಅಲ್ಲಿ ಪುರುಸೊತ್ತಿದ್ರೆ ಮನಸಿದ್ರೆ ಯಾರಿಗೆ ಯಾರು ಬೇಕಾದ್ರೂ ಮುತ್ತು ಕೊಟ್ಕೊಳ್ತಾ ಇರ್ಬೋದು. ಅದು ಒಂದು ಯೋಜನೆ ನಮ್ಮಲ್ಲಿ ಇರ್ತಾ ಇದ್ರೆ ನಮಗೆ ಎಷ್ಟು ಅನುಕೂಲ ಆಗ್ತಾ ಇದೆ. ಅಣ್ಣ ಆ ಜೊಲ್ಲೊಂದು ಹೊರಿಸ್ಕೊಳ್ಳಿ. ಹೊರಿಸ್ತೀನಿ. ಅದಮ್ಮ ದೇಶದ ಪ್ರಜೆಯಲ್ಲಿ ಕೇಳ್ತಾನೆ, ನಿನ್ನ ದೇಶದ ಸಂಸ್ಕೃತಿಯೇ ಹೀಗೆಯಾ? ಇದು ಅಪರಾಧ ಅಲ್ವಾ? ಅದಕ್ಕೆ ಅವ ಹೇಳಿದ ಇದು ಅಪರಾಧ ಅಲ್ಲ. ಅವರಿಬ್ರು ಮುಂದೆ ಹೋಗ್ತಾ ಇರುವಾಗ ಆ ದೇಶದ ಎತ್ತರವಾದ ಪೀಠದಲ್ಲಿ ಸ್ಮೃತರೂಪಿಯಾದ ಹೆಣ್ಣೊಬ್ಬಳು ರಾಜಗಾಂಭೀರ್ಯದಲ್ಲಿ ಕೂತಿದ್ಲು. ಆಗ ಇವ ಅವನಲ್ಲಿ ಕೇಳ್ತಾನೆ, ಆ ಸುಂದರವಾದ ಹುಡುಗಿಗೆ ಯಾರು ಬೇಕಾದ್ರೂ ಹೋಗಿ ಮುತ್ತು ಕೊಡ್ಬೋದಾ? ಒಳ್ಳೆ ಪ್ರಶ್ನೆ. ಇದಕ್ಕೆ ಆ ಪ್ರಜೆ ಹೇಳ್ತಾನೆ, ಆ ಒಬ್ಬಳು ಹುಡುಗಿಗೆ ನಮ್ಮ ದೇಶದಲ್ಲಿ ಯಾರೂ ಮುತ್ತು ಕೊಡ್ಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಅವಳು ಈ ದೇಶದ ಮಹಾರಾಣಿ ಇದ್ದಾಳೆ. ನಮ್ಮ ದೇಶದ ಮಹಾರಾಣಿ ಅಂತ ಹೇಳಿದ್ರೆ ಅವಳು ನಮಗೆ ದೇವರಿಗೆ ಸಮಾನ ಅಂತ ಹೇಳ್ತಾನಂತೆ. ವಿದೇಶದ ಪ್ರಜೆಯ ಮಾತನ್ನು ಕೇಳಿದ ಭಾರತದ ಗುರು ಏನು ಹೇಳ್ತಾನೆ ಗೊತ್ತುಂಟ? ನಿನ್ನ ದೇಶದ ಮಹಾರಾಣಿ ಒಬ್ಬಳು ಮಾತ್ರ ನಿನಗೆ ದೇವರಿಗೆ ಸಮಾನ. ಸನಾತನವಾದಂತಹ ಹಿಂದೂ ಸಂಸ್ಕೃತಿಯಲ್ಲಿ ಹುಟ್ಟಿರುವ ಭಾರತದ ಪ್ರತಿಯೊಂದು ಮನೆಯ ಹೆಣ್ಣು ಮಕ್ಕಳು ಕೂಡ ನಮಗೆ ದೇವರಿಗೆ ಸಮಾನ ಅಂತ ಹೇಳ್ತಾರಂತೆ. ನಿನಗೆ ಮತ್ತೆ ನಿನ್ನ ಅಭಿಮಾನಿ ಬಳಗಕ್ಕೆ ನಿಮ್ಮ ಪ್ರಾಚಾರ್ಯರಿಗೆ ಕೈ ಮುಗಿದು ಕಾಯಿಡಿದ್ದೇನೆ. ದಯಮಾಡಿ ಪ್ರಚೋದನಕಾರಿ ಭಾಷಣವನ್ನು ನಿಲ್ಲಿಸಿ ಅಣ್ಣ. ಈಗ ಹೋಗಿದ್ದೇ ಸಾಕಾಗಿದೆ, ಮತ್ತು ಹೋಗುವುದು ಬೇಡ. ನಿಮ್ಮದು ಒಂದೊಂದು ಪ್ರಚಾರ ಕೇಳಿದ್ರೆ, ಒಂದೊಂದು ಭಾಷಣ ಕೇಳಿದ್ರೆ, ನೀವೇನೋ ಪ್ರಚೋದನಕಾರಿ ಭಾಷಣ ಮಾಡ್ತೀರಿ, ಮನೆಗೆ ಹೋಗಿ ಮುಸುಕು ಹೊದ್ದು ಮಲಗ್ತೀರಿ. ಇಲ್ಲಿ ದಾರಿ ಮೇಲೆ ಹೆಣ ಆಗಿ ಬೀಳುವರು ಬೇರೆಯವರಾಗಿರ್ತಾರೆ. ನಮಗಿನ್ನು ಬಿದ್ದ ರಕ್ತಕ್ಕೆ ನ್ಯಾಯ ಸಿಗದೆ 4 ವರ್ಷ 5 ವರ್ಷ ಆಯ್ತು, ಮತ್ತದು ಬೇಡ. ಸುಮ್ಮನೆ ಮಾಡಿ ಅಣ್ಣ, ಅದೆಲ್ಲ ಬಹಳ ಹಳೆ ಪ್ರಸಂಗ. ಏನಾದ್ರೂ ಹೊಸ್ತಿದ್ರೆ ಹೇಳು. ಆಗಿನ ಗುರುಗಳೆಲ್ಲ ವಿದೇಶಕ್ಕೆ ಹೋದ್ರೆ ಧರ್ಮ ಪ್ರಚಾರ ಮಾಡ್ತಿದ್ರು. ಸರಿ, ಈಗಿನ ಕೆಲವು ಗುರುಗಳೆಲ್ಲ ಅವ್ರವ್ರ ಒಳಗೆ ಪ್ರಚಾರ ನಡೀತಾ ಇರ್ತದೆ. ನೀ ಬೇರೆ ಹೊಸ್ತಿದ್ರೆ ಹೇಳು. ಹೊಸ್ತು ಅಂತ ನನ್ನ ಹತ್ರ ದಾರಿ ಮೇಲೆ ಹೋಗುವ ಹೆಣ್ಣು ಮಕ್ಕಳನ್ನ ಅಡ್ಡ ಹಾಕಿ ಅವ್ರ ಹತ್ರ ಗೌರವ ಕೊಡಿ ಅಂತ ಕೇಳುವ ಬದಲು ಚಂದದ ಹೆಣ್ಣನ್ನು ಮದುವೆಯಾಗಿ ಅವ್ರ ಕೈಯಿಂದ ದಿವಸ ಗೌರವ ತಗೊಳ್ತಾ ಇದ್ದೀರಾಗಲೇ ಇಲ್ಲಲ್ಲ. ನಾನು ಮದುವೆ ಆಗಿ ನನ್ನ ಹೆಂಡತಿ ಹತ್ರ ಗೌರವ ತಗೊಳ್ಳೋದ? ನಿಮಗೆ ನಿಮ್ಮ ಹೆಂಡತಿ ಗೌರವ ಕೊಡೋದು ಬೆತ್ತ ಹೇಳ್ಕೊಂಡು ತಲೆಬಿಸಿ ಮಾಡುದು ಬೇಡ. ಎಲ್ಲುಂಟ ಹೆಣ್ಣನ್ನು ಹುಡುಕ್ಲಿಕ್ಕೆ ನನ್ನಲ್ಲೊಂದು ಉಪಾಯ ಉಂಟು. ಏನು? ನಮ್ಮ ಅಣ್ಣ ಒಂದ್ ಕಡೆ ನೋಡಿದ್ದೆ. ಏನು? ಮದುವೆ ಆಗುವ ಹೆಣ್ಣು ಮಕ್ಕಳ ಭಾವಚಿತ್ರವನ್ನ ಕರಿ ಹಲಿಗೆಯ ಮೇಲೆ ಅಂಟಿಸಿ 1 ಕ್ರಮ ಸಂಖ್ಯೆಯನ್ನು ಬರೆದು ಹುಡುಗಿಯೊಬ್ಬಳು ಓದುತ್ತಾ ಇದ್ಲು. ಹೇಗೆ ಅದು? ನಿಮಗೆ ಬೆಳ್ಳಗಿನ ಹೆಂಡತಿ ಬೇಕಾದಲ್ಲಿ 1, ನಿಮಗೆ ಉದ್ದ ಇರುವ ಹೆಂಡತಿ ಬೇಕಾದಲ್ಲಿ 3, ನಿಮಗೆ ಸಪೂರ ಇರುವ ಹೆಂಡತಿ ಬೇಕಾದಲ್ಲಿ 4, ನಿಮಗೆ ಹೊಸ ಹೆಂಡತಿ ಬೇಕಾದಲ್ಲಿ ಮನೆ ಹೋಗಿ ಹಳಿ ಹೆಂಡತಿ ಕುತ್ತಿಗೆಯ 4. ಹಾಗಂತ ನಿಮ್ಗೆ ಯಾವ್ದು ಬೇಕಾದನ್ನ ಅನಿಸ್ತಾ ಇದೆ. ನಮ್ಗೆ ತಂದೆ ತಾಯಿಗಳನ್ನ ಗುರುಗಳನ್ನ ನಮಗೆ ಕರುಣಿಸಿದವ ಯಾರು? ಆ ಭಗವಂತ. ಅವನಿಗೆ ಸದಾಕಾಲ ನಮಸ್ಕಾರ ಮಾಡುವ. ನೀನ್ ಹೇಳುದು ಎಲ್ಲವೂ ನಮ್ಮಲ್ಲೂ ಉಂಟು. ರಾಜಮನೆತನದವರು ನಾವಿದ್ದೇವೆ. ಪ್ರಜೆಗಳಿಂದ ಆಯ್ಕೆ ಆಗಿತ್ತಲ್ಲ. ತಲತಲಾಂತರದಿಂದ ನಮ್ಮ ವಂಶದವರು ಆಡಿಕೊಂಡು ಬಂದಿದ್ದಾರೆ. ನನಗೆ ನೀನು ಗೌರವ ಕೊಡಲಿಲ್ಲ ಅಂತ ಆದ್ರೆ ರಾಜಪೀಠಕ್ಕೆ ಗೌರವ ಕೊಡುವಾಗ ಅಂತ ನಮಸ್ಕಾರ ಮಾಡ. ಕೇವಲ ರಾಜಮನೆತನದಲ್ಲಿ ಹುಟ್ಟಿದವರೆಂಬ ಮಾತ್ರಕ್ಕೆ ಗೌರವ ಕೊಡುವುದಕ್ಕಾಗುವುದಿಲ್ಲ. ರಾಜನಿಲ್ಲದೆ ಹೋದ ಸಂದರ್ಭದಲ್ಲಿ ಆ ಸ್ಥಾನಕ್ಕೆ ಹುಚ್ಚು ನಾಯಿ ಎಂದು ಬಂದು ಕುಳಿತು ಅಂತ ಆದ್ರೆ ಯಾರು ಅದಕ್ಕೆ ನಮಸ್ಕಾರ ಮಾಡುವುದಿಲ್ಲ, ತಲೆ ಬಾಗುವುದಿಲ್ಲ. ನಿನಗೂ ಹಾಗೆ.